ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅದು ನಮ್ಮೂರ್ಗು ಈ ನಾಡಿಗೂ ಶ್ರೇಯಸ್ತರು ಅಂತ ವಿಷಯ ಅಲ್ಲ. ದೇವ್ರು ನನಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ತಲೆಮಾರು ಕೂತು ತಿಂದ್ರು ಕರಗದಷ್ಟು ಆಸ್ತಿ ಇದೆ. ನಾನು ನಿಂಗೆ ಹೊಲ ಕೊಡ್ತೀನಿ. ಮಾವಾ, ಏನಂದ್ರೆ ನೀವು ಕಳ್ಳನ್ಗೆ ಹೊಲ ಕೊಡೋದಾ? ಅಲ್ಲ ಮಾವಾ, ಹೋರಿ ಕಟ್ಟೋ ಜಾಗದಲ್ಲಿ ಇವನನ್ನು ಕಟ್ಟಿ ಹೊಲ ಉಳಿಸಿ ಅಂದ್ರೆ ಅವನಿಗೆ ಹೊಲ ಕೊಡ್ತಿದ್ದೀನಿ ಅಂತೀರಲ್ಲ ನೀವು. ಕುಡಿ ಮಾವಾ, ನಿಮ್ಮ ಹೊಲ ನಿಮ್ಮಿಷ್ಟ, ಕುಡಿ. ಅಪ್ಪ, ಅವನು ನಮ್ಮ ಮನೆ ಕೆಲಸ ಮಾಡಕ್ ಬಂದಿಲ್ಲ, ಕಳ್ತನ ಮಾಡಕ್ ಬಂದಿರೋದು. ಅವನಿಗೆ ಹೊಲ ಕೊಡ್ತೀನಿ ಅಂತೀರಲ್ಲಪ್ಪ. ನೀವ್ ಯಾರು ಮೂಗ್ ತುರ್ಸ್ಕೊಂಡ್ ಬರ್ಬೇಡಿ. ನಾನ್ ಏನ್ ಮಾಡ್ಬೇಕು ನಂಗೆ ಚೆನ್ನಾಗ್ ಗೊತ್ತಿದೆ. ನೋಡು, ನಾನ್ ನಿಂಗೆ ಹೊಲ ಕೊಡ್ತೀನಿ, ದುಡಿಮೆ ಮಾಡು. ಬಂದಿದ್ರಲ್ಲಿ ನಿನ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ನನ್ ಕೊಡು, ಆಯ್ತಾ? ಬುದ್ಧಿ. ಮರುಭೂಮಿಲಿ ಒಂದ್ ತೊಟ್ಟು ನೀರ್ಗಲ್ದಾಡ್ತಿರೋ ನನಗೆ ಜೀವ ಜಲನೆ ಕೊಟ್ಬಿಟ್ರಿ. ನಿಮ್ ಋಣನ ಈ ಜನ್ಮದಲ್ಲಿ ನನ್ನ ಕೈಲಿ ತೀರ್ಸಕ್ ಆಗಲ್ಲ ಬುದ್ಧಿ, ನಿಜವಾಗ್ಲೂ ತೀರ್ಸಕ್ ಆಗಲ್ಲ ಬುದ್ಧಿ. ಹೇಳು 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 ಹೇಳು. ತಗೋ ಬುದ್ಧಿ, ಈ ಪಾಪದ ಕೆಲಸ ನನಗೆ ಬೇಡ. ಪಾಪ ಅನ್ನೋದು ಕತ್ಲು, ಬೆಳಕು ಅನ್ನೋದು ಪುಣ್ಯ. ನೀನು ಕತ್ಲಲ್ಲಿ ಬಂದವನು, ಬೆಳಕನ್ ತಗೊಂಡು ಹೋಗು. ನಮ್ದು ಸೂರ್ಯವಂಶ. ಮಣ್ಣಿನ ಮಗನು ಇವನು, ಕೊಡುಗೈದಾನಿ ಚಿನ್ನದ ಮಗ. ಕೊಟ್ಟ ಮಾತನ್ನು ಕೊಟ್ಟ ವಸ್ತುವನ್ನು ಹಿಂಪಡೆದಿದ್ದು ಇತಿಹಾಸನೇ ಇಲ್ಲ. ತಗೋ ತಗೋ, ಎತ್ಕೋ. ನೀವ್ ಹೀಗ ಓಡಾಡ್ತಿದ್ರೆ ನಂಗ್ ನಿದ್ದೆ ಬರಲ್ಲ. ಮನೆ ಮಾನ ಹತ್ತು ಉರಿತಿದೆ, ನೆಮ್ಮದಿಯಾಗಿ ಆ ಬಿಸಿಲು ನಿದ್ದೆ ಮಾಡ್ಬೇಕು ಅಂತೀಯಲ್ಲೇ. ಉರಿತಿರೋದು ಮನೆ ಮಾನ ಅಲ್ಲ, ನಿಮ್ ಹೊಟ್ಟೆ ಅಂತ ಹೇಳಿ. ಹೌದು, ನನ್ ಹೊಟ್ಟೆ ಉರಿತಿದೆ. ನಿಮ್ಮಪ್ಪ ಮಾಡಿದ್ದನ್ನ ನೋಡ್ದೇನೆ. ಕಳ್ಳತನ ಮಾಡಕ್ ಬಂದವನ್ಗೆ ಒಂದ್ ಕದ್ರೆ ಒಂದ್ ಫ್ರೀ ಅನ್ನೋ ತರ ಹೊಲನು ಗಿಫ್ಟ್ ಕೊಟ್ನಲ್ಲೇ. ಅವ್ರ ಹೊಲ ಅವ್ರ ಕಂಬ, ಕೊಟ್ರೆ ನಿಮ್ಗೇನು? ಇಲ್ನೋಡೆ, ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರ್ಭದ್ರ. ಅದನ್ನ ಬಿಡೆ ಅಲ್ವೇ. ನಿಮ್ಮಪ್ಪ ಯಾವತ್ತಿಗಾದ್ರೂ ಟಾಟಾಚಾರಕ್ಕಾದ್ರೂ ಅಳಿಯಂದ್ರೆ ಇಲ್ಲಿ ಬನ್ನಿ ಕೂತ್ಕೊಳ್ಳಿ. ಇದು ನಿಮ್ ಹೊಲ, ನಿಮ್ ಜಲ, ನಿಮ್ ಭೂಮಿ, ನಿಮ್ ಬಂಗಾರ, ನಿಮ್ ಆಸ್ತಿ ಅಂತ ಒಂದು ಮಾತಕ್ಕಾದ್ರೂ ಹೇಳಿದಾನೇನೆ? ಮೂರ್ ಕಾಸು ಸಂಪಾದನೆ ಮಾಡದೇ ಇದ್ರು ಮಹಾರಾಜಿನ ತರ ನೀವಿದ್ದೀರಾ. ಕೈ ತುಂಬಾ ದುಡ್ಡು ಕಾಸು ಓಡಾಡಿಸ್ಕೊಂಡು ಮಹಾರಾಣಿ ತರ ನಾನಿದ್ದೀನಿ. ಇನ್ನೇನ್ರಿ ಬೇಕು ಈ ಜನ್ಮಕ್ಕೆ? ಇನ್ನು ಏಳೇಳು ಜನ್ಮ ಕಳೆದ್ರು ನಿನಗ್ ಬುದ್ಧಿ ಬರಲ್ಲ ಕಣೆ. ನಾನೇನ ಬೊಗಳ್ತಾ ಇದ್ದೀನಿ, ನೀನೇನ್ ಅರ್ಥ ಮಾಡ್ಕೋತಾ ಇದ್ಯಾ? ಕಳ್ಳತನ ಮಾಡೋಕ್ ಬಂದವನ್ಗೆ ಬೆಳ್ಳಿ ಕಂಬ, ಸ್ವಂತ ಅಳಿಯನ್ಗೆ ಖಾಲಿ ಚುಂಬ. ನಿಮಗೂ ನಿಮ್ ಮಗಳಿಗೂ ಎಷ್ಟು ಕೊಟ್ರು ಸಾಲಲ್ಲ. ನನ್ನ ಮಗಳ ಸುದ್ದಿಗ್ ಬರ್ಬೇಡ ನೀನು, ಅವಳು ಬೆಂಕಿ ಬಿರುಗಾಳಿ ಇದ್ದಾಗೆ. ಹೇಯ್, ಅವಳಿಗೇನಾದ್ರೂ ಈ ವಿಚಾರ ಗೊತ್ತಾದ್ರೆ ದಿಢೀರಂತ ಮನೆ ಎಂಟ್ರಿ ಕೊಟ್ಟು ತಾತಂತಲ್ಲೇ ಹೋಳ್ ಮಾಡಿ ಧೂಳ್ ಧೂಳೆ ಬಸ್ಬಿಡ್ತಾಳೆ. ಪಟಾಕಿ ಪಟಾಕಿ ಇದ್ದ ಕಣೆ ನನ್ನ ಮಗಳು, ಈಗ ದಿಲ್ ಸಿಡಿತಿದ್ದಾಳೋ ಏನು? ಶೋ ಇರೋದು ಇನ್ನೊಂದ್ ಅರ್ಧ ಗಂಟೆ ಬರ್ತೀನಿ.
ನಿಂತ್ಕೋ. ಮಗ್ನೆ ಫೋನ್ ಕದೀತಿಯಾ, ಫೋನ್ ಕದೀತಿಯಾ? ಏನಂದೆ ಅಕ್ಕ? ಅಕ್ಕ ನೀನ್ ಅಕ್ಕನ ತರ ಕಾಣಿಸ್ತಿದ್ದೀನೇನೋ ನಾನು. ಹೆಲೋ ಪಬ್ಲಿಕ್, ಏನು ಲೈವ್ ಶೋ ಮಾಡ್ತಿದ್ದೀರಾ? ಲೈವ್ ಅಲ್ಲಿ ಕಳ್ಳ ಸಿಕ್ಕಿದಾನೆ, ನಾಲ್ಕ್ ತದ್ಕೋದ್ ಬಿಟ್ಬಿಟ್ಟು ಲೈವ್ ಬ್ರಾಡ್ಕಾಸ್ಟ್ ಮಾಡ್ತಿದ್ದೀರಲ್ಲ, ಬನ್ನಿ ಸಿಕ್ಕಿದೆ ಚಾನ್ಸ್. ಸಾಹೇಬ್ರೇ ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ, ಬುದ್ಧಿ ಅವರು ಒಳಗಡೆ ಇದ್ದಾರೆ, ಬನ್ನಿ 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 ಬನ್ನಿ, ಹೇಳ್ತೀನಿ ಬನ್ನಿ. ಹಲೋ ಬುದ್ಧಿ, ಬುದ್ಧಿ ವಕೀಲ್ ಸಾಹೇಬ್ರು ಬಂದವ್ರೆ. ಬರ್ಬೇಕು ಬರ್ಬೇಕು ಲಾಯರ್ ಸಾಹೇಬ್ರು. ಏನು ಈಚೀಚೆಗೆ ನಮ್ಮ ಮನೆ ಕಡೆ ಬರೋದನ್ನ ಮರೆತು ಬಿಟ್ಟಿದ್ದೀರಾ? ಬಂದಾಗೆಲ್ಲ ಬಸ್ ಹಾರ್ ನೋಡಿದಾಗೆ ನನ್ ಮೊಮ್ಮಗ ಸಿಕ್ಕದ್ನ ನನ್ ಮೊಮ್ಮಗ ಸಿಕ್ಕದ್ನ ಅಂತ ಕೇಳ್ತಿದ್ರೆ ಅವ್ರಾದ್ರೂ ಯಾಕೆ ಬರ್ಬೇಕು ಹೇಳು. ಹಾಗೇನಿಲ್ಲಮ್ಮ, ಕೆಲ್ಸದ ಒತ್ತಡ ಸ್ವಲ್ಪ ಜಾಸ್ತಿ ಇತ್ತು ಯಜಮಾನ್ರೆ, ಹಾಗಾಗಿ ಬರಕಾಗಲಿಲ್ಲ. ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೊದಲು ನೀವು ಕಾಫಿ ಟೀ ಮಜ್ಜಿಗೆ ಪಾನಕ ಎಳ್ನೀರು ಏನ್ ತಗೋತೀರಾ? ಇಲ್ಲಾಂದ್ರೆ ನೇರವಾಗಿ ಊಟಕ್ಕೆ ಹೋಗ್ಬಿಡೋಣ. ಅಯ್ಯಯ್ಯೋ ಯಜಮಾನ್ರೆ, ದಯವಿಟ್ಟು ಅಂತ ದೊಡ್ಡ ಪ್ರೋಗ್ರಾಮ್ ಎಲ್ಲ ಇಟ್ಕೋಬಿಡಿ, ನಂಗೆ ಕೆಲಸ ಸ್ವಲ್ಪ ಜಾಸ್ತಿ ಇದೆ. ನನ್ನ ಮೊಮ್ಮಗನ ವಿಷಯ ಏನಾಯ್ತು? ಪೊಲೀಸರು ಏನ್ ಹೇಳ್ತಿದ್ದಾರೆ? ಇದನ್ನ ಬಸ್ ಹಾರನ್ ಅಂತ ಹೇಳಿದ್ರು. ಪೊಲೀಸರು ಅವನ್ ಫೋಟೋ ಕೇಳ್ತಿದ್ದಾರೆ. ನೀವು ಚಿಕ್ಕ ವಯಸ್ಸಿನಲ್ಲಿ ಅವನ ಆಯ್ಸ್ ಎಲ್ಲಿ ಕಡಿಮೆ ಆಗ್ಬಿಡುತ್ತೋ ಅಂತ ಅವನ್ ಫೋಟೋನೇ ತೆಗ್ಸಲಿಲ್ಲ, ನಾವ್ ಕಾದ್ ನೋಡ್ಬೇಕು. ಎಲ್ಲ ಕಾಲನೇ ಹೇಳ್ಬೇಕು ಅಷ್ಟೇ. ಹೌದಮ್ಮ, ಅದಕ್ಕೆ ಈ ಕಾಲ ಓದೋ ಪಂಡಿತರನ್ನ ಕರೆಸಿ ಪ್ರಯತ್ನ ಮಾಡಿದ್ರೆ ಹಾಗೆ. ಕಾಲ ಓದೋ ಪಂಡಿತರು ಅಂದ್ರೆ ಯಾರು? ಅದೇ ಈ ಭವಿಷ್ಯ ಹೇಳೋರು, ಆಮೇಲೆ ಮಂತ್ರ ಸಿದ್ಧಿ ಸಾಧಕರು ಇರ್ತಾರಲ್ಲ ಯಜಮಾನ್ರೆ, ಅಂತವ್ರು ಇದಾರೆ ಈ ಕಾಲದಲ್ಲಿ. ಇದಾರ ಏನ್ ಬಂತು? ಇದಾರೆ. ಮತ್ತೆ ಕರ್ಸಿ ಅವ್ರನ್ನ. ಕರ್ಸೋದೇನ್ ಬಂತು? ನನ್ ಜೊತೆನೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟಿದೀನಿ, ಕಾರಲ್ಲೇ ಕೂರ್ಸಿ. ಎಂತ ಕೆಲ್ಸ ಮಾಡಿದ್ರಿ ವಕೀಲ್ರೆ? ನಾಗೇಂದ್ರ ನಾಗೇಂದ್ರ ಬಾಯ್ಲಿ 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 ಬಾಯ್ಲಿ, ಮಾವ ಕರೆದ್ರ ಮಾವ. ಪಂಡಿತರು ಬಂದಿದಾರಂತೆ, ಹೋಗಿ ಕರ್ಕೊಂಬ ಹೋಗು. ಆಯ್ತು ಮಾವ ಆಯ್ತು, ಹೋಗು ಹೋಗು. ನೀವು ಕೂತ್ಕೊಳ್ಳಿ ಮಾವ, ನೀವು ಕೂತ್ಕೊಳ್ಳಿ.